ನಮ್ಮ ಮನಸ್ಸಲ್ಲಿ ಹೊಂದಿರಬೇಕು. ದೇವರಿಗೋಸ್ಕರ ನಾನು ಏನೇ ಮಾಡೋಕ್ಕೂ ಎಷ್ಟು ದೊಡ್ಡ ತ್ಯಾಗ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಅನ್ಕೋಬೇಕು. ಒಂದು ಒಂದು ವಿಷಯ ಹೇಳಬೇಕು ಅಂದರೆ, ನಾವು ಬೆಳೀತಾ ಬೆಳೀತಾ ನಮ್ಮ ಜ್ಞಾನ ನಮ್ಮ ಭಕ್ತಿ ಜಾಸ್ತಿ ಆಗಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ರೋಗ ಬಂತು, ಆ ರೋಗಕ್ಕೆ ನಾವು ಮೆಡಿಸಿನ್ ತಗೊತ ಇದ್ದೀವಿ. ಡಾಕ್ಟ್ರ್ ಹೇಳಿದ್ದಾರೆ 5 ದಿನ ತಗೊಳಕ್ಕೆ ಹೇಳಿದ್ದಾರೆ. ಅದು ಅರ್ಧ ಆಯ್ತಾ? ನಾವು ಒಂದು ಫಸ್ಟ್ ದಿನ ತಗೊಂಡಾಗಿದ್ದಾಗ ಪೂರ್ತಿ ನಯ ಆಗುತ್ತಾ, 5 ದಿನ ತಗೊಂಡಾಗ ಪೂರ್ತಿ ನಯವಾಗುತ್ತಾ? ಯಾವಾಗುತ್ತೆ? 5 ದಿನ ತಗೋಬೇಕು. ಅಂದರೆ ದಿನ 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 ತಗೊತಾ ಇರುವಾಗ ನಮ್ಮ ಒಳಗಡೆ ಇರೋ ರೋಗ ಕಡಿಮೆ ಆಗ್ತಾ ವಾಸಿ ಆಗ್ತಾ ನಾವು ಆರೋಗ್ಯವಾಗ್ತೀವಿ. ಆಗ ಅದೇ ಥರ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ನಮ್ಮ ಜೀವನವನ್ನು ದಿನ ದಿನಕ್ಕೂ ಬದಲಾಗಿಸ್ಬೇಕು. ದಿನ ದಿನಕ್ಕೂ ನಾವು ಬೆಳೀತಾ ಇರಬೇಕು. ಅರ್ಥ ಆಯ್ತಾ? ನಾವು ವಾಕ್ಯ ನಮ್ಮೊಳಗೆ ಫ್ರೂಟ್ ತರಬೇಕು, ಹಣ್ಣು ಕೊಡಬೇಕು, ಆತ್ಮಫಲವನ್ನು ಕೊಡಬೇಕು. ಅದನ್ನು ಬಿಟ್ಬಿಟ್ಟು ನಾವು ವಾಕ್ಯದಲ್ಲಿ 10 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, ಬಟ್ ನಾವು ಮೂರ್ಖರಾಗಬಾರ್ದು, ನಾವು ದಡ್ಡರಾಗಬಾರ್ದು, ನಾವು ವ್ಯಭಿಚಾರಿಗಳಾಗಬಾರ್ದು, ನಾವು ಕೆಟ್ಟವರಾಗಬಾರ್ದು. ಅದೇ ಸಿಂಪಲ್, ನಮ್ಮ ಈ ಶರೀರದಲ್ಲಿ ರೋಗ ಬಿಡುಗಡೆ ಆಗಬೇಕು, ರೋಗ ಜಾಸ್ತಿ ಆಗಬಾರ್ದು ಮೆಡಿಸಿನ್ ತಗೊಳ್ಳುವಾಗ. ಬೈಬಲ್ ಅಷ್ಟೇ, ದೇವರ ವಾಕ್ಯ ಇಸ್ ಎ ಮೆಡಿಸಿನ್, ಇಸ್ ಎ ಮೆಡಿಸಿನ್ ಅಲ್ವಾ? ಅದು ನಮ್ಮ ಒಳಗಡೆ ಹೋಗ್ತಾ ನಾವು ಬೆಳೀತಾ ರೋಗ ಬರುತ್ತಾ, ರೋಗ ಹೋಗುತ್ತಾ? ಹೋಗಾಗಬೇಕು. ಸೊ ನಮಗೆ ವಿನಯ, ಪ್ರೀತಿ ಅಲ್ವಾ, ಸ್ನೇಹ ಇವೆಲ್ಲ ಜಾಸ್ತಿ ಆಗಬೇಕು. ಮೂರ್ಖತ್ವ ಬರಬಾರ್ದು ನಮಗೆ. ಅರ್ಧ ಆಯ್ತಾ? ಸಿಂಪಲ್. ಸೊ ದೇವರಲ್ಲಿ ನಾವು ಬೆಳಬೇಕು ಅಂದರೆ ದೇವರಿಗೆ ಟೈಮ್ ಕೊಡಬೇಕು. ಸುಮ್ಮನೆ ಬರಲ್ಲ. ಸುಮ್ಮನೆ ಬರುತ್ತಾ? ಹಾಂ, ಈ ಜೀವನದಲ್ಲಿ ಏನೇ ಮಾಡಿದರೂ ನಾವು ಟೈಮ್ ಕೊಡಬೇಕು. ಏನಾದರೂ ಕಲ್ತ್ಕೋಬೇಕು ಅಂದರೆ, ಒಂದು ಅಡುಗೆ ಕಲ್ತ್ಕೋಬೇಕು ಅಂದರೆ ಸುಮ್ಮನೆ ಬರುತ್ತಾ? ಇವಾಗಲೂ ಎಷ್ಟೋ ಜನ ಚಿಕನ್ ಬಿರಿಯಾನಿ ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡಿ, ಹೊರಗಡೆ ಹೋಗಿ, ಅಂಗಡಿಗೆ ಹೋಗಿ, ಎಲ್ಲ ಏನೆಲ್ಲ ಬೇಕೋ ಎಲ್ಲ ತಗೊಂಡು ಬಂದುಬಿಟ್ಟು, ಸರಿನಾ? ಹಾಂ, ಅಡುಗೆ ಮನೆಗೆ ಒಳಗಡೆ ಹೋಗಿ ಒಂದು 1 hour, 2 hours, 3 hours ಕಷ್ಟಪಟ್ಬಿಟ್ಟು ನಾವು ತಯಾರಿ ಮಾಡ್ತೀವಿ. ಆಮೇಲೆ ಕೆಲವೊಂದು ಸಮಯದಲ್ಲಿ ನಾವು ಅಂದ್ಕೊಂಡಿರೋ ರೀತಿಯಲ್ಲೇ ಈ ಬಿರಿಯಾನಿ ಬರಲ್ಲ. ಅಂದರೆ ಅಷ್ಟು ಟೈಮ್ ಕೊಟ್ಟರೂ ನಾವು ಅಂದ್ಕೊಂಡಿದ್ದ ಪ್ರತಿಫಲ ಬರಲ್ಲ. ಹಂಗಾಗಿ ದೇವರ ವಾಕ್ಯವು ನಮ್ಗೆ ಸುಮ್ಮನೆ ಬರಲ್ಲ. ನನಗೆ ದೇವರು ಮಾತಾಡಿದ್ದಾರೆ, ನಿನ್ನ ಹತ್ರ ಹೋಗಕ್ಕೆ ಹೇಳಿದ್ದಾರೆ, ದೇವರು ನನಗೆ ಹಿಂಗೆ ಹೇಳಿದ್ದಾರೆ, ನಿನ್ನ ಹತ್ರ ಮಾತಾಡೋಕ್ಕೆ ಹೇಳಿದ್ದಾರೆ, ದೇವರು ನನಗೆ ಈ ಥರ ಮಾತಾಡಿಬಿಟ್ಟು ನಿನಗೆ ಈ ವಿಷಯಕ್ಕೆ ಹೇಳಿದ್ದಾರೆ. ಸುಳ್ಳದಲ್ಲ, ದೇವರು ತಪ್ಪು ಹೇಳಲ್ಲ ಯಾವತ್ತು. ಕೆಲವೊಬ್ರು ಅಂತಾರೆ, ಫಾರ್ ಎಕ್ಸಾಂಪಲ್, ನನಗೆ ದೇವರು ಕನಸಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಬರೋಕ್ಕೆ ಹೇಳಿದ್ದಾರೆ, ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ ಅಂತ, ಇಲ್ಲ ನಿಮ್ಮ ಹತ್ರ ಹೋಗಿ ಮಾತಾಡಿಬಿಟ್ಟು ನನಗೆ ಬೈಕ್ ಬೇಕು, ಬೈಕಿಗೆ ಸ್ಪಾನ್ಸರ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಅವರವರ ಸ್ವಾರ್ಥಗಳನ್ನು ಯೋಚನೆ ಮಾಡಿ, ಅವರವರು ಒಳಗಡೆ ಇರೋ ಆಸೆಗಳನ್ನು ಬೇರೆಯವ್ರ ಮೇಲೆ ಇದು ಮಾಡಿ, ಅದರಿಂದ ದುಡ್ಡು, ಅದರಿಂದ ಸ್ವಾರ್ಥ ಲಾಭ ಸ್ವಲಾಭ ಮಾಡೋಕ್ಕೆ ನೋಡ್ತಾರೆ ಪಾಸ್ಟರ್ಗಳು. ಅದೆಲ್ಲ ಸುಳ್ಳು. ದೇವರು ಆ ಥರ ಹೇಳಲ್ಲ. ದೇವರು ಎಲ್ಲರಿಗೂ ಜೊತೆ ಒಂದು ಹೇಳ್ತಾರೆ. ಇನ್ನೊಂದೇನೆಂದರೆ ಪರಿಶುದ್ಧ ಆತ್ಮ, ಕನ್ನಡದಲ್ಲಿ ಏನಂತಾರೆ, ಪರಿಶುದ್ಧ ಆತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಕ್ಕೇ ನೋಡ್ತಾರೆ. ಒಬ್ಬರಿಗೆ ಒಳ್ಳೆಯದು, ಒಬ್ಬರಿಗೆ ಕೆಟ್ಟದು, ಒಬ್ಬರಿಗೆ ಮೋಸ, ಒಬ್ಬರಿಗೆ ಲಾಭ ಅಲ್ಲ. ಸೊ
ನಮ್ಮ ನಮ್ಮ ಒಳಗಡೆ ಇರೋ ಸ್ವಾರ್ಥಗಳು ದೇವರ ವಾಕ್ಯಕ್ಕೆ ಅಂಟಿಸಬಾರ್ದು, ಸರಿನಾ? ಸೊ ನಾವು ದೇವರ ವಾಕ್ಯನ ತಿಳ್ಕೋಬೇಕು, ಓದಬೇಕು, ಅರ್ಥ ಮಾಡ್ಕೋಬೇಕು, ಅದ್ರ ಪ್ರಕಾರವಾಗಿ ಜೀವಿಸಬೇಕು. ಅದಕ್ಕೋಸ್ಕರ ನಾವು ಭಾರಿ ಕಷ್ಟಪಡಬೇಕು. ನಾವು ಎಷ್ಟು ಕಷ್ಟಪಡ್ತೀವಲ್ಲ ಎಲ್ಲದಕ್ಕೂ, ಸರಿನಾ? ಸೊ ಅಷ್ಟು ಕಮಿಟ್ಮೆಂಟ್ ಇರಬೇಕು ದೇವ್ರ ವಾಕ್ಯ ಅಂದರೆ. ಸುಮ್ಮನೆ ಬರಲ್ಲ, ಮೋಸ ಹೋಗಬಾರ್ದು, ಸರಿನಾ? ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಪ್ರೀತಿಯಾದ ತಂದೆ ದೇವರೇ, ನಿಮಗೆ ಸ್ತೋತ್ರಗಳು ತನ್ರಿ. ಈ ಸಮಯದಲ್ಲಿ ತನ್ರಿ ಇಲ್ಲಿ ನಿಮ್ಮ ವಾಕ್ಯವನ್ನು ತನ್ರಿ ತಿಳಿಸ್ಕೊಳ್ಳುವಾಗ ನೀವು ನಮ್ಮ ಜೊತೆ ಮಾತಾಡಿ, ನೀವು ನಮ್ಮ ಜೊತೆ ಇರಿ ತನ್ರಿ. ತಂದೆ ದೇವರೇ, ನಮ್ಮ ಜೊತೆ ಮಾತಾಡಿ, ನಿಮ್ಮ ಪರಿಶುದ್ಧಾತ್ಮವನ್ನು ನಮ್ಮ ಜೊತೆ ಸಹವಾಸ ಚೆನ್ನಾಗಿ ಇರಲಿ, ನಮಗೆ ಸತ್ಯವನ್ನು ತಿಳಿಸಲಿ. ಇಲ್ಲಿ ಕೂತ್ಕೊಂಡಿರೋರಿಗೆಲ್ಲರಿಗೂ ತನ್ರಿ ಒಳ್ಳೆ ಬುದ್ಧಿ ಜ್ಞಾನವನ್ನು ನೀವೇ ಕೊಡಿ. ಕ್ರೀಸ್ತ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ತಾ ಇದ್ದೇವೆ ತಂದೆ. ಆಮೇನ್. ನನಗೆ ಗೊತ್ತಿದ್ದಂಗೆ ನಾನು ಕನ್ನಡದಲ್ಲಿ ಪ್ರಾರ್ಥನೆ ಮಾಡೋದು ಇದೇ ಫಸ್ಟ್ ಟೈಮ್. ಅದರಲ್ಲಿ ದೇವರ ವಾಕ್ಯವನ್ನು ಎಲ್ಲದು ಇದೇ ಫಸ್ಟ್ ಟೈಮ್. ಎಲ್ಲ ದೇವರಿಗೆ ಸಾಧ್ಯ. ದೇವರು ಯಾಕೆ ಈ ಥರ ಸ್ಟಾರ್ಟ್ ಮಾಡಿಸಿದ್ದಾರೋ ನಮಗೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತಂತ. ಬಟ್ ಕೀರ್ತನೆ ಗ್ರಂಥ, ಅವನು ಸೌಂಡ್ ಮಾಡ್ತಿದ್ದೆ ನಾನು, ಬಿಡಿ ಅವ್ನು ಸೌಂಡ್ ಮಾಡೋಕ್ಕೆ ಬಿಡಬೇಡಿ. ಕೀರ್ತನೆ ಗ್ರಂಥ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯ 6 ವಚನಗಳು. ನಾವು ಕನ್ನಡ ಇದೆಯಾ? ವೆರಿ ಗುಡ್, ಸೂಪರ್. ಸೊ ನೀವು ಒಂದು ಒಂದಾಗಿ ನಾವು ಮಾತಾಡೋಣ, ತಿಳಿಸ್ಕೊಳ್ಳೋಣ. ಇನ್ನೊಂದು ಏನಂತೀರಿ ಅಂದರೆ, ದೇವರ ವಾಕ್ಯವನ್ನು ಓದಿದಾಗ ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂತ ಇರಬಾರ್ದು. ನನಗೆ ಯಾವ ರೀತಿಯಲ್ಲಿ ಇದು ಅವಸರ ಆಗುತ್ತಂತ ಯೋಚನೆ ಮಾಡಬಾರ್ದು. ದೇವರ ವಾಕ್ಯ ಅದು ಹೇಗಿದೆಯೋ, ಆ ದೇವರು ಹೇಗೆ ಮಾತಾಡ್ತಾ ಇದ್ದಾರೋ ಅದನ್ನು ನಾವು ತಗೋಬೇಕು. ನಮ್ಮ ಸ್ವಂತ ಸ್ವಲಾಭ, ಸ್ವಂತ ಸ್ವಾರ್ಥವನ್ನು ನಾವು ಇಲ್ಲಿ ಅಪ್ಲೈ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ವ್ಯಭಿಚಾರ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಇಲ್ಲ ನಾನು ಯಾವುದೋ ಒಂದು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಈ ಬೈಬಲಲ್ಲಿ ಯಾರೋ ಒಬ್ಬರು ಇದ್ದಾರೆ ಈ ಥರನೂ ಮಾಡಿದ್ದಾರೆ, ನಾನು ಮಾಡಿದರೆ ಪರವಾಗಿಲ್ಲ, ಇಲ್ಲ ಅವರು ಆ ಟೈಮಲ್ಲಿ ಆ ಥರ ತಪ್ಪು ಮಾಡಿದ್ದಾರೆ ಅದರಿಂದ ನಾನು ಮಾಡ್ಬೋದು ಅಂತ ನಮಗೆ ನಾವೇ ಸಪೋರ್ಟ್ ಮಾಡ್ಕೋಬಾರ್ದು. ನೀವು ನೋಡಿ ತುಂಬ ಜನ ಅವರೇನೋ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ, ಬೇಕಂತಲೇ ಮಾಡಿರ್ತಾರೆ, ಯಾರು ಗೊತ್ತಿಲ್ಲದೆ ಮಾಡಲ್ಲ. 99% ಯಾರು ಈ ಪ್ರಪಂಚದಲ್ಲಿ ತಪ್ಪು ಅಂತ ಗೊತ್ತಿಲ್ಲದೆ ತಪ್ಪು ಮಾಡೋರು ಅಲ್ಲ, ಎಲ್ಲರಿಗೂ ಮಾಡುತ್ತೆ. ಅದರಲ್ಲಿ ಎಸ್ಪೆಷಲಿ ಪಾಸ್ಟರ್ಗಳಿಗೆ ಎಲ್ಲ ಗೊತ್ತು. ಅರ್ಥಾಯ್ತಾ? ಹಾಂ, ನೀವು ನಮ್ಮನ್ನು ನೋಡಬೇಡಿ, ವಾಕ್ಯವನ್ನು ಮಾತ್ರ ನೋಡಿ ಅಂದರೆ ನೀನು ಚೆನ್ನಾಗಿದ್ದೀರಿ ತಾನೇ. ನೀನು ಹೇಳ್ಕೊಡೋ ವಾಕ್ಯ ನಾವು ನೋಡೋದು. ಫಾರ್ ಎಕ್ಸಾಂಪಲು, ನೀನೇ ಏಡ್ಸ್ ರೋಗಿ, ನೀನೇ ನನಗೆ ಏಡ್ಸ್ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀನಿ ಬನ್ನಿ ನನ್ನ ಹತ್ರ, ನಾನು ನಿಮಗೆ ಏಡ್ಸ್ ರೋಗದಿಂದ ಬಿಡಿಸ್ತೀನಿ ಅಂದರೆ ಆಹಾಹಾ, ಸೂಪರ್ ಜೋಕ್, ನೈಸ್ ಜೋಕ್. ಬಟ್ ಇಲ್ಲಿ ನನ್ನನ್ನು ನೋಡಬೇಡಿ, ನಾನು ಹೇಗಾದರೂ ಇರ್ತೀನಿ, ನನಗೆ ನಾನು 4-5 ಗಂಟೆ ಹೆಂಡ್ತೀನಿ, ನಾನು ಮೇಂಟೈನ್ ಮಾಡ್ತೀನಿ, ನನ್ನ ಅಹಂಕಾರ ಹಿಂಗೆ ಇರುತ್ತೆ, ನಾನು ಇದೇ ಥರ ತಪ್ಪು ಮಾಡ್ತೀನಿ, ನಾನು ಇದೇ ಥರ ಪಾಪ ಮಾಡ್ತೀನಿ ಅಂತ ಅನ್ಕೋಬಾರ್ದು. ನಾನು ಸಿಕ್ಕಿದಾಗೆಲ್ಲ ವ್ಯಭಿಚಾರ ಮಾಡ್ತೀನಿ, ಬಟ್ ನಾನು ಹೇಳ್ಕೊಡೋ ವಾಕ್ಯ ಮಾತ್ರ ನೋಡಿ ಅಂದರೆ ಚೆನ್ನಾಗಿರಲ್ಲ. ಸೊ ನೀನು ಪವಿತ್ರನಾಗ್ತಾ ಹೋಗ್ತಾ ಇರಬೇಕು, ಬಿಟ್ಟರೆ
ನೀನು ಕೆಟ್ಟವನು ಆಗ್ತಾ ಹೋಗ್ತಾ ಹೋಗ್ಬಾರ್ದು. ದೇವರ ವಾಕ್ಯವು ಇದು ಇದು ಒಂಥರ ಮೆಡಿಸಿನ್ ಇದ್ದಂಗೇನೆ. ನಾವು ತಗೊಳ್ಳೋ ದಿನಗಳು ಹೋಗ್ತಾ ನಾವು ಬೆಳೀತಾ ಇರಬೇಕು. ಅದನ್ನು ಬಿಟ್ಬಿಟ್ಟು ನಾವು ರೋಗ ತಗಲಿಸ್ಕೋಬಾರ್ದು, ರೋಗ ಜಾಸ್ತಿ ಆಗ್ತಾ ಇರಬಾರ್ದು. ಇಲ್ಲಿ ಎರಡು ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ. ಈ ಈ ಇದು ಕೀರ್ತನೆ ಗ್ರಂಥದಲ್ಲಿ ಮೊದಲನೇದಾಗಿ ಈ ಯೊಕ್ಕ ಅಧ್ಯಾಯ ಇದು ಸಾಂಗ್ ಅಲ್ಲ, ಇದು ಆ್ಯಕ್ಚುಲಿ ಇದು ಹಾಡು ಅಲ್ಲ. ನೋಡಿ, ಕೀರ್ತನೆ ಅಂದರೆ ಏನು? ಹಾಡು. ಬಟ್ ಇದು ಕೀರ್ತನೆನಾ? ಮೊದಲನೇ ಕೀರ್ತನೆ ನೀವು ಓದಿದರೆ ಇದು ಕೀರ್ತನೆ ಥರ ಇರಲ್ಲ. ಇದು ಹಾಡ್ಕೊಳ್ಳೋಕ್ಕೆ ಹಾಡೋ ರೀತಿಯಲ್ಲಿ ಬರಲ್ಲ. ಅದು ಇದೊಂಥರ ಒಂಥರ ಒಂದು ಮೆಸೇಜ್ ಇದ್ದಂಗೇನೆ. ಅರ್ಧ ಆಯ್ತಾ? ನೀವು ಮಿಕ್ಕಿದ್ದು ನೋಡಿ, ಮಿಕ್ಕಿದ್ದು 150 ಕೀರ್ತನೆಗಳನ್ನು ನೋಡಿ, ಅದರಲ್ಲಿ ಎಷ್ಟೊಂದು ಹಾಡುಗಳಿದ್ದಾವೆ, ಬಟ್ ಈ ಈ ಪರ್ಟಿಕ್ಯುಲರ್ ಈ ಈ ಈ ಯೊಕ್ಕ ಅಧ್ಯಾಯವನ್ನು ನಾವು ನೋಡಿದಾಗ ನಮಗೆ ಇದು ಹಾಡು ಥರ ಅನಿಸಲ್ಲ. ದೇವರು ಏನೋ ಒಂದು ಮೆಸೇಜ್ ನಮಗೆ ಕೊಡ್ತಾ ಇದ್ದಾರೆ. ನೋಡಿ, ಫಸ್ಟು ನೋಡಿ ಏನಂತ ಹೇಳ್ಕೊಡ್ತಾಯಿದ್ದಾರೆ ನೋಡೋಣ. ಫಸ್ಟು ವಚನ, ಯಾವನು ದುಷ್ಟರ ಆಲೋಚನೆ ಕೊಂಡಿಯದೆ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕುಂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರಲು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ನೋಡಿ, ಇದರಲ್ಲಿ ನೀವು ನೀವು ಓದ್ತಿರುವಾಗ ತೆಲುಗಲ್ಲಿ ನೋಡಿದರೆ, ದುಷ್ಟುಲ ಆಲೋಚನೆ ಚೊಪ್ಪನ ನಡುವಕ ಪಾಪುಲ ಮಾರ್ಗಮನ ನಿಲುವಕ ಅಪಹಾಸಕುಲು ಕೂರ್ಚುಂಡು ಚೋಟ ಕೂರ್ಚುಂಡಕ ಯಹೋವಾ ಧರ್ಮಶಾಸ್ತ್ರ ಮಂದು ಆನಂದಿಸಿಚು ದಿವಾರಾತ್ರಮು ದಾನಿ ಧ್ಯಾನಿಸುವಾಡು ಧನ್ಯುಡು. ಇಕಡ ಎರಡು ಕೈಂಡ್ ಆಫ್ ಪೀಪಲ್ ಇದ್ದಾರೆ. ಅಂದರೆ ಇಲ್ಲಿ ಮೊದಲನೇ ವಚನ ನೀವು ನೋಡಿದಾಗ ಅಲ್ಲಿ ಒಂಥರ ಜನ ಇದ್ದಾರೆ. ಆ ಜನ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ? ಎರಡನೇ ವಚನದಲ್ಲಿ ನೋಡಿದರೆ ಅವರು ಯಹೋವಾ ಧರ್ಮಶಾಸ್ತ್ರವನ್ನು ಆನಂದಿಸು, ಹಗಲಿರವಲು ಅಂದರೆ ಹಗಲಿರು ಅಂದರೆ ರಾತ್ರಿ ಹಗಲು, ಡೇ ಆ್ಯಂಡ್ ನೈಟ್. ಇವಾಗ ನಾವು ಕ್ರಿಶ್ಚಿಯನ್ಸ್ ಆಗಿದ್ದೀವಿ, ನಾವು ದೇವರನ್ನು ನಂಬಿಕೊಂಡಿದ್ದೀವಿ. ಇವಾಗ ನೀವು ಯೋಚನೆ ಮಾಡಿ, ನಮ್ಮನ್ನು ನಾವು ಯೋಚನೆ ಮಾಡೋಣ. ಇವಾಗ ನಾವು ಮೊದಲನೇ ವಚನದಲ್ಲಿದ್ದೀವ, ಎರಡನೇ ವಚನದಲ್ಲಿದ್ದೀವ? ನಾವು ನಮ್ಮ ಜೀವನ ಯಾವ ವಚನದಲ್ಲಿಗೆ ಸೇರುತ್ತೆ ಅದು ನಾವು ಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದೀವಿ ಅದು. ಬಟ್ ನಾವು ಇವಾಗ ಕ್ರೈಸ್ತವರಾಗಿದ್ವಿ. ಬಟ್ ಇವಾಗ ನಾವು ಯಾವ ವಚನಕ್ಕೆ ಸೇರಿಸ್ಬೇಕು? ನಾವು ಯಾವ ವಚನ ಸೇರಬೇಕು ಅಂದರೆ ಎರಡನೇ ವಚನಕ್ಕೆ ಸೇರಬೇಕು. ಬಟ್ ಸೇರಿದೀವ? ಒಂದು ಸತಿ ನಾವು ಯೋಚನೆ ಮಾಡಿದರೆ, ಯಹೋವಾ ಧರ್ಮಶಾಸ್ತ್ರ ಮಂದು ಆನಂದಿಸುಚು ರಾತ್ರಿ ಹಗಲು ಅದನ್ನು ಧ್ಯಾನ ಮಾಡಬೇಕು ಅಂಥವ್ರು ಯಾರು? ಧ್ಯಾನ ಮಾಡೋರು ಯಾರು? ಧನ್ಯರು. ಸರಿ, ನಾವು ಕ್ರೀಸ್ತನ ನಂಬಿ ಇವಾಗ 10 ವರ್ಷ ಆಯಿತು, 5 ವರ್ಷ ಆಯಿತು. ನಾವು ಎಷ್ಟು ದಿನಗಳಲ್ಲಿ ನಾವು ಹಗಲು ರಾತ್ರಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದ್ದೀವಿ? ಇಲ್ಲ. ನಿಮ್ಮ ಹತ್ರ ಯಾಕೆ, ನನ್ನ ಹತ್ರನೇ ನಾನು ಮಾತಾಡ್ತೀನಿ, ನನ್ನ ಬಗ್ಗೆನೆ ನಾನು ಮಾತಾಡ್ತೀನಿ. ನಾನೇ ಯಾವತ್ತಾದರೂ ಹಗಲು ರಾತ್ರಿ ಮಾಡಿದ್ದೀನ, ಧ್ಯಾನ ಮಾಡಿದ್ದೀನಿ ಅಂದರೆ ಇಲ್ಲ, ಮಾಡಿಲ್ಲ. ಯಾವುದೋ ಒಂದಿನ ಮೆಸೇಜ್ ಇದೆ ಅಂದರೆ ಅವತ್ತು ನೋಡ್ಕೊಳ್ಳೋದು, ಇಲ್ಲಾಂದರೆ ಮ್ಯಾಕ್ಸ್ 1 ಅವರು, 1/2 ಅವರ್, 2 ಅವರ್ಸ್ ಬಿಟ್ಟರೆ ಹಗಲು ರಾತ್ರಿ ಮಾಡಿಲ್ಲ. ಇವಾಗ ನಾವು ಈ ಮೊದಲನೇ ವಚನಕ್ಕೆ ಸೇರಿದರೆ, ಈ ಮೊದಲನೇ ವಚನದಲ್ಲಿ ಏನಿದೆ? ದುಷ್ಟುಲ ಆಲೋಚನೆ ಚೊಪ್ಪನ ನಡುವಕ ಕನ್ನಡದಲ್ಲಿ ಓದಿ. ಯಾವನಾದ್ರೂ ದುಷ್ಟನ ಆಲೋಚನೆಯಂತೆ ನಡಿಬಾರದು, ನಡೆಯದೆ ಪಾಪಾತ್ಮರ ಮಾರ್ಗದ
ಪಾಪಾತ್ಮರ ಮಾರ್ಗದ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಧರ್ಮರಿಂದರಕನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಸಾಕು. ಇವಾಗ ನಾವು ಇದರಲ್ಲಿ ನೋಡಿದರೆ ದುಷ್ಟರಿದ್ದಾರೆ, ಪಾಪಿಗಳಿದ್ದಾರೆ, ಧರ್ಮ ವಿರೋಧಕರಿದ್ದಾರೆ. ಈ ಮೂರು ಜನದಲ್ಲಿ ನಾವು ಯಾವ ಜಾತಿಗೆ ಸೇರ್ತೀವಿ? ನಾವು ಅಂಥ ಪಾಪಿಗಳ? ನಾವು ಕ್ರಿಸ್ತನ ನಂಬಿದ್ದೀವಲ್ಲ, ದೇವರನ್ನು ನಂಬಿದ್ದೀವಲ್ಲ, ದೇವರ ವಾಕ್ಯವನ್ನು ಕೇಳಿಸ್ಕೊತೀವಲ್ಲ, ನಾವು ಚರ್ಚ್ಗೆ ಹೋಗ್ತೀವಲ್ಲ, ಈಗಲೂ ನಾವು ದುಷ್ಟಗರ, ಈಗಲೂ ನಾವು ಪಾಪಿಗಳ, ಈಗಲೂ ನಾವು ಧರ್ಮ ವಿರೋಧಕರ. ಅಂದರೆ ಮೂರನೇ ವಚನ ನೋಡಿದರೆ, ಮೂರನೇ ವಚನ ನೋಡಿದರೆ ಯಾವನು ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಮರ ಆಗಿರುವನು ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಆದರೆ ಅಲ್ಲಿ ಬಾಡುವುದೇ ಇಲ್ಲ. ಇವಾಗ ಈ ಕ್ಯಾಟಗಿರಿಗೆ ನಾವು ಸೇರ್ತೀವ? ಅವರು ನೀತಿ ಕಾಲುವಲೆಯವರು ನಾಟಬಡಿದನೈ ಹಾಕುವಾಡಕ ತನ್ನ ಕಾಲ ಒಂದು ಫಲಮಿಚ್ಚು ಚಟ್ಟುವಲೆ ಹೊಂದರು ಅತಡು ಚೇಯಿನದಂತೆಯೂ ಸಫಲ ಮಗನು. ಅಂದರೆ ನಾವು ಈ ಕ್ಯಾಟಗಿರಿಯಲ್ಲಿ ಸೇರ್ತೀವ? ನಾವು ಅನ್ಕೊತೀವಿ, ತುಂಬ ಜನ ಏನು ಅನ್ಕೊತಾರಂದರೆ, ನಾವು ಫಸ್ಟ್ ಕ್ಯಾಟಗಿರಿ ಅಲ್ಲ, ಸೆಕೆಂಡ್ ಕ್ಯಾಟಗಿರಿ ಅಲ್ಲ, ನಾವು ನಾರ್ಮಲ್ ಪೀಪಲ್, ಥರ್ಡ್ ಕ್ಯಾಟಗಿರಿ. ಬಟ್ ದೇವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಾಲ್ಕನೇ ವಚನ, ನಾಲ್ಕನೇ ವಚನ ಓದಿ. ದುಷ್ಟರು ಆಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಇವರು ವಿಲ್ಲು ಗಾಳಿ ಚದುರುಗೊಟ್ಟು ಪೊಟ್ಟುವಲೆ ಹೊಂದರು. ಐದನೇ ವಚನ ನೋಡಿ. ದುಷ್ಟರು ನ್ಯಾಯ ವಿಚಾರಣೆಯಲ್ಲಿ ಪಾಪಾತ್ಮರು ನೀತಿಮಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ನೋಡಿ, ಇಲ್ಲಿ ಎರಡೇ ಪೀಪಲ್ ಇದ್ದಾರೆ. ಬಟ್ ನಾವು ಅಲ್ಲಿ ಮೇಲೆ ಮೂರು ಕ್ಯಾಟಗಿರಿ, ಒಂಥರ ಥರ್ಡ್ ಕ್ಯಾಟಗಿರಿ. ನಾನು ಅಷ್ಟು ದೊಡ್ಡ ಪಾಪಿನ, ನಾನು ಅಷ್ಟು ದೊಡ್ಡ ದುಷ್ಟನ, ನಾನು ಅಷ್ಟು ಧರ್ಮ ವಿರೋಧಕನ ಅಂತ ನಾವು ಯೋಚನೆ ಮಾಡಿದರೆ, ಇಲ್ಲಪ್ಪ ನಾನು ಅಷ್ಟು ಕೆಟ್ಟವನಲ್ಲ ಅಂತ ಯೋಚನೆ ಮಾಡಿ. ಹಾಗಾಗಿ ನಾನು ಎರಡನೇ ವಚನಕ್ಕೆ ಸೇರ್ತೀನ. ಎರಡನೇ ವಚನ, ನಾನು ಯಾವತ್ತೂ ಒಂದು ಹಾಫ್ ಅನ್ ಅವರ್ ಬೈಬಲ್ ಓದಲಿಲ್ಲ. ಅಂದರೆ ನಾನು ಮೂರನೇ ವಚನಕ್ಕೆ ಸೇರಿರ್ಬೋದಾ ಅಂತ. ಬಟ್ ಇಲ್ಲಿ ದೇವರಂತಾರೆ, ದುಷ್ಟುಡು ಹಾಲಾಗು ನೊಂಡಾಕ ಗಾಳಿ ಚದುರು ಕೊಟ್ಟು ಪೊಟ್ಟುವಲೆ ಉಂದರು, ಕಾಬಟ್ಟಿ ನ್ಯಾಯ ವಿಮರ್ಶಲು ದುಷ್ಟುಲೂ ನೀತಿಮಂತರ ಸಭಲೋ ಪಾಪುಲನು ನಿಲುವರು. ಏದರ್ ನಾವು ನೀತಿಮಂತರವಾಗಿರ್ಬೋದು ಇರಬೇಕು, ಇಲ್ಲಾಂದರೆ ದುಷ್ಟರಾಗಿರಬೇಕು, ಪಾಪಿಗಳಾದರೆ ಇರಬೇಕು. ಯಾವಾಗ ದೇವರನ್ನ ನಾವು ತಿಳ್ಕೊಳ್ಳೋಕ್ಕೆ ಮುಂಚೆ ಅಲ್ಲ ಹೇಳ್ತಾರದು, ದೇವರು ತಿಳ್ಕೊಂಡ ಮೇಲೇನು. ಕೊನೆಯ ವಚನಾಗಿ ಅದು ನೋಡಿ ಒಂದ್ಸತಿ, ಯಹೋವರ ನೀತಿಮಂತರ ಮಾರ್ಗವನ್ನು ನೀತಿಮಂತುಲ ಮಾರ್ಗಮು ಯಹೋವಾಕು ತಿಳಿಯನು, ದುಷ್ಟುಲ ಮಾರ್ಗಮು ನಾಶನವನಕು ನಡುಪನು. ನೋಡಿ ದೇವರ ವಾಕ್ಯ ಇಲ್ಲಿ 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 ಏನು ಇಲ್ಲಿ ಆ್ಯಕ್ಚುಲಿ ಏನು ಬರೆಯಪಟ್ಟಿದೆ? ನೀತಿಮಂತರಿದ್ದಾರೆ, ಪಾಪಿಗಳಿದ್ದಾರೆ, ಎರಡೇ ಪೀಪಲ್. ಈ ಪ್ರಪಂಚದಲ್ಲಿ ನೀವು ನೋಡಿದರೆ, ನೀವು ಕ್ರಿಶ್ಚಿಯನ್ ಆಗಿದ್ರೂ ಕ್ರಿಶ್ಚಿಯನ್ ಆಗಲಿಲ್ಲ ಅಂದ್ರೂ ನೀವು ಪಾಪಿಗಳ ನೀತಿ ನ್ಯಾಯವಂತಕರ, ಅಂದರೆ ನೀತಿಮಂತಲ ಅಂತ ನಾವು ನಮ್ಮನ್ನು ನೋಡಬೇಕು. ಒಂದು ವೇಳೆ ನಾವು ಪಾಪಿಗಳಾದರೆ ಮತ್ತೆ ಟರ್ನ್ ಮಾಡಬೇಕು, ದೇವ್ರ ಹತ್ರ ಮತ್ತೆ ಟರ್ನ್ ಆಗಿ ಬರಬೇಕು. ಯಾಕಂದರೆ ಇವಾಗ ದಾರಿ ಗೊತ್ತಿಲ್ದಿರೋನು ದಾರಿ ಗೊತ್ತಿದ್ರೂ ವ್ಯತ್ಯಾಸ ಇರಬೇಕಲ್ಲ. ನಾವು ದಾರಿ ಗೊತ್ತಿದ್ರೂ ಗೊತ್ತಿಲ್ದಿರೋ ಥರ ಜೀವನ ಮಾಡಿದರೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ದೇವರು ಇಲ್ಲಿ ಯಾಕೆ ಬಂದಿದ್ದಾರೆ? ಕ್ರಿಸ್ತನು ನಮಗೋಸ್ಕರ ಬಂದು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅಂದರೆ ಯಾರಿಗೋಸ್ಕರ ಬಂದಿದ್ದಾರೆ? ದುಷ್ಟಿಗಳು. ಯಾರು ದುಷ್ಟರಿದ್ದಾರೋ ಅವ್ರಿಗೋಸ್ಕರ, ಯಾರು ಪಾಪಿಗಳಿದ್ದಾರೆ ಅವ್ರಿಗೋಸ್ಕರ, ಅಂದರೆ ನಮಗೋಸ್ಕರನೇ. ಅಂದರೆ ಕೀರ್ತನೆ ಗ್ರಂಥಗಳಲ್ಲೇ ಸುವಾರ್ಥ ಬರೆಯಲ್ಪಟ್ಟಿದೆ. ಸುವಾರ್ಥ ಎಲ್ಲೂ ಅಲ್ಲ, ಮೊದಲನೇ ಅಧ್ಯಾಯದಲ್ಲೇ ಬರೆಯಲ್ಪಟ್ಟಿದೆ. ನೋಡಿ, ನೀವು ಪಾಪಿಗಳಾಗಿರ್ತೀರಾ,
న్యాయవంతరాగిరితిరా నీతిమంతుల్లో ఒకరిగా మీరు ఉంటారా పాపులుగానే ఉండిపోతారు ఇక్కడ ఇర్నే అధ్యాయదల్లి అవరు అవరు ఏనంత ఇద్దరంద్రే ఇదిగో ఇర్నే అధ్యాయదల్లి 7వ వచనం ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ ಕೇಳಿ ಆತನು ನನಗೆ ಆ ನನಗೆ ನೀನು ಮಗನು ನೀನು ನನಗೆ ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಆ ಈ ನೋಡಿ ಎಷ್ಟು ಸುವಾರ್ತೆ ಎಷ್ಟು ಚೆನ್ನಾಗಿ ನಮಗೋಸ್ಕರ ಬರೆಯಪಟ್ಟಿದೆ ಅಂದರೆ ಇಲ್ಲಿ ಎಲ್ಲಿ ಮೇಲೆ ಯಾರಿದ್ದಾರೋ ನೀತಿಮಂತುಲ ಮಾರ್ಗಮು ಯೆಹೋವಾಕು ತಿಳಿಯುನು ದುಷ್ಟುಲ ಮಾರ್ಗಮು ನಾಶನಮುನಕು ನಡುಪುನು 6ವ ವಚನಮು 1ವ ಅಧ್ಯಾಯಂಲೋ ಈ ನೀತಿಮಂತುಲ ಮಾರ್ಗಮು ಯೆಹೋವಾಕು ತಿಳಿಸುಕೊಂಡು ದುಷ್ಟುಲ ಮಾರ್ಗಮು ಏಮೈಪೋವಾಲಿ ಈ ದುಷ್ಟುಲಗೋಸ್ಕರ ದೇವರು 2ನೇ ಅಧ್ಯಾಯ 7ನೇ ವಚನದಲ್ಲಿ ನೀವು ನಾ ಕುಮಾರವು ನೀನು ನಿನ್ನ ಕನಿಯುನ್ನಾನು ಎಂದುಕು ಇಕ್ಕಡ ಕನಿಯುನ್ನಾನು ಜಬುತ್ತನಾಡು ಅನಂತೇ ಈಯನೇ ಕಾವಲಿ ಕದಾ ಪಾಪುಲನ್ನು ರಕ್ಷಿಸಡಾನಕಿ ಈಯನೇ ಕದಾ ಪಾಪುಲನ್ನು ನೀತಿಮಂತಲಗಾ ಮಾರ್ಚೇದಿ ಈಯನೇ ಕದಾ ಪಾಪುಲನ್ನು ರಕ್ಷಿಸೇದಿ ಅದಕ್ಕೆ ಏಮಂತನಾಡು 12ನೇ ವಚನಲೋ 12ನೇ ವಚನಮು 12ನೇ ವಚನ ಆತನ ಮಗನಿಗೆ ಮುದ್ದಿಡಿರಿ ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶನ ಹೋಗ್ತೀರಿ ನೋಡಿ ದೇವುಡು ಲೋಕವನ್ನು ಎಂತೋ ಪ್ರೇಮಿಸನು ಯೋಹಾನ ಸುವಾರ್ತ 3ನೇ ಅಧ್ಯಾಯ 16ನೇ ವಚನ ದೇವರು ಲೋಕವನ್ನು ಎಂತೋ ಪ್ರೇಮಿಸನು ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ ಎಷ್ಟು ಪ್ರೀತಿಸಿದ್ದಾರೆ ಅಂದರೆ ಅವರೇ ನಮಗೋಸ್ಕರ ಹುಟ್ಟಿದ್ದಾರೆ ಈ ಲೋಕಕ್ಕೆ ಬಂದುಬಿಟ್ಟು ನಮಗೋಸ್ಕರ ಹುಟ್ಟಿದ್ದಾರೆ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ ಇವರು ನಮಗೋಸ್ಕರ ನಮ್ಮ ಪಾಪಗಳಿಗೋಸ್ಕರ ನಾವು ದೇವನಿ ದಗ್ಗರಿಗೆ ತಿರುಗಿ ಸೇರಡಾನಿಕೆ ಪ್ರಾಣವನ್ನು ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ನೀವು ಪಾಪಿಗಳು ಯಾಕಂದರೆ ನೀವು ದಿವಾರಾತ್ರಿಗಳು ರಾತ್ರಿಗಳು ಹಗಲು ಹಾಂ ಹಗಲು ಇರಲು ಅಂದರೆ ಡೇ ಆ್ಯಂಡ್ ನೈಟ್ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತೇ ಇಲ್ಲ ನಾವು ದೇವರು ರೋಮಿಲ ರಾಸಿನ ಪತ್ರಿಕೆ ರೋಮಪುರದಕ್ಕೆ ಬರೆದಿದ್ದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ ಓದಿ ನೀತಿಮಂತನು ಹಾ ನೀತಿಮಂತರು ಒಬ್ಬರೂ ಇಲ್ಲ 3:11 ನೋಡಿ ನೀತಿಮಂತರು ಒಬ್ಬರು ಇಲ್ಲ ಇವರೆಲ್ಲರಿಗೋಸ್ಕರ ಬಂದಿರೋರು ಯಾರು ಕ್ರಿಸ್ತನು ಅದಕ್ಕೆ ಲೋಕಮನ ದೇವುಡು ಎಂತೋ ಪ್ರೇಮಿಸನು ಗನಕ ಆಯನ ತನ್ನ ಕುಮಾರನ್ನು ಇದಿಗೋ ನೀಡ ನಿನ್ನ ಕನಿಯುನ್ನಾನು ಅಂತೆ ಇದಿಗೋ ಆಯನೇ ಮನ ಕೋಸಮು ವಚ್ಚಾಡು ಅವರೇ ತನ್ನ ಸ್ವಂತ ಕುಮಾರನನ್ನು ಈ ಲೋಕಕ್ಕೆ ಕಲಿಸಿದ್ರು ನಮ್ಮೆಲ್ಲರಿಗೋಸ್ಕರ ಅವರೇ ತನ್ನ ಪ್ರಾಣವನ್ನು ಸಿಲುವೆ ಮೇಲೆ ಕೊಟ್ಟಿದ್ರು ಅರ್ಪಿಸಿದ್ರು ಈ ಈ ಈ ಅಂದಿಕೆ ಅಂತಾಡು ಕದ ದೇವುಡು ಮೀಕು ಗುರ್ತುಂದಾ ಒಕಸಾರಿ ఈయన నా ప్రియకుమారుడు ఈయన అందరు నిన్ను ఆనందించున్నాను అంటాడు ఆకాశం నుంచి ఒక శబ్దం వినబడాను ఆకాశం ఉంది శబ్ద బంతు అది ఏనంత తేలుతు గొత్తా ఇదిగో ఇవరు నన్న కుమారను నన్ను బాల ఖుషి ఆగిదీని తుంబ ఆనంద ఇల్లి ఏన ఇల్లి ఏనంత ఇద్దరు యెహోవా ధర్మశాస్త్రం ముందు ధ్యానించువాడు ధన్యుడు దేవుడు ఒక్కడే అంటే కుమారుడైన దేవుడు క్రీస్తు ఒక్కడే ఈ ధర్మశాస్త్రాన్ని పరిపూర్ణం చేసినవాడు అందుకనే ఆయనను చూసి ఇదిగో ఈయన నా ప్రియ కుమారుడు ఈయన ఏందో నేను ఆనందించున్నాను ప్రతి పాపియన్ను బదలవనే మాడిసి ఒంద నీతిమంతనాగి ఇది మాడకే తీర్చి బదలవన మాడకే ತನ್ನ ಸ್ವಂತ ಕುಮಾರನನ್ನೇ ಬಲಿಯಾಗಿ ಕೊಟ್ಟಿದ್ದಾರೆ ಇವಾಗ ಆ ಕುಮಾರನ ವಿಷಯದಲ್ಲಿ ಬಹಳ ಆನಂದವಾಗಿ ಸಂತೋಷವಾಗಿ ಇದಿಗೋ ನನ್ನ
ವಚನವನ್ನು ನನ್ನ ಗ್ರಂಥವನ್ನು ನನ್ನ ಮಾತುಗಳನ್ನು ಅವರು ಹಗಲು ರಾತ್ರಿ ಇರಲು ಹಗಲು ಇರಲು ಅಂದರೆ ಡೇ ಆ್ಯಂಡ್ ನೈಟ್ ಧ್ಯಾನಿಸಿ ಅದನ್ನು ನೆರವೇರಿಸಿ ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಭಾಳ ಸಂತೋಷ. ಕ್ರೀಸ್ತನಂದರೆ ಭಾಳ ಸಂತೋಷ. ಬಟ್ ನಿನ್ನ ವಿಷಯದಲ್ಲಿ ನನ್ನ ವಿಷಯದಲ್ಲಿ ಹಾಗೆ ನಡೀತಾ ಇದೆಯಾ? ನಮಗೆ ಬಿರಿಯಾನಿ ತಿನ್ನೋದು ಅಂದರೆ ಸಂತೋಷ, ಐಸ್ ಕ್ರೀಮ್ ತಿನ್ನೋದು ಅಂದರೆ ಸಂತೋಷ, ಸಿನಿಮಾ ನೋಡೋದಂದರೆ ಸಂತೋಷ, ಬಟ್ ವಾಕ್ಯವನ್ನು ಓದೋದರಲ್ಲಿ ಸಂತೋಷವಿದೆಯಾ? ನಿಮಗೆ ಗೊತ್ತಾ, ಒಂದು ಸನ್ನಿವೇಶದಲ್ಲಿ ಕ್ರೀಸ್ತರು ಹೀಗೆ ಅಂತಾರೆ ಅವ್ರ ಶಿಷ್ಯರ ಜೊತೆ, ಏನಂತಾರೆ ಗೊತ್ತಾ, ಬನ್ನಿ ಹೊಟ್ಟೆ ಹಸಿತಾ ಇದೆಯಲ್ಲ, ಹೋಗಿ ಊಟ ಮಾಡೋಣ ಅಂತ ಹೇಳಿದಾಗ, ಸಮರ ಸ್ತ್ರೀ ಹತ್ರ, ನಾನು ನನ್ನ ಹೊಟ್ಟೆ ತುಂಬಿದೆ ಯಾಕಂದರೆ ದೇವರ ವಾಕ್ಯವನ್ನು ತಿಳಿಸದೆ ಹೊಟ್ಟೆ ತುಂಬ್ದಂಗೇನೆ. ಆಯನ ವಾಕ್ಯಮೇ ನಾಲ್ಕು ಜೀವಾಹಾರಂ, ಆಯನ ವಾಕ್ಯಮೇ ನಾಲ್ಕು ಆಹಾರಂ. ನಾವು ಬಿರಿಯಾನಿ ತಿಂತೀವಿ, ಒಳ್ಳೆ ಒಳ್ಳೆ ಲೆಗ್ ಪೀಸ್ ತಿಂತೀವಿ, ಯಾವತ್ತಾದರೂ ನಮ್ಮ ಜೀವನದಲ್ಲಿ ಇಲ್ಲ ನನ್ನ ಹೊಟ್ಟೆ ತುಂಬಿದೆ ಇವತ್ತು, ನನ್ನ ಹೊಟ್ಟೆ ಇವತ್ತು ತುಂಬಿದೆ, ನಾನು ವಾಕ್ಯವನ್ನು ಓದಿದ್ದೀನಿ ಅಂತ ನಾವು ಹೇಳ್ತೀವ ಯಾವತ್ತಾದರೂ? ಇಲ್ಲ, ನಮಗೆ ಆ ಥರ ಕಮಿಟ್ಮೆಂಟ್ ಬರಲ್ಲ. ಬಟ್ ದೇವರ ವಿಷಯದಲ್ಲಿ, ದೇವರು ಕ್ರೀಸ್ತನ ವಿಷಯದಲ್ಲಿ ಎಷ್ಟೋ ಸಂತೋಷಪಟ್ಟಿದ್ದಾರೆ. ನಾವು ನೀತಿಮಂತರಾಗಬೇಕು, ನಾವು ಇನ್ನೂ ಪಾಪಿಗಳಾಗಬಾರ್ದು ಅಂತ ಅವರನ್ನು ಅವರನ್ನು ದೇಹವನ್ನು ಅರ್ಪಿಸಿದ್ದಾರೆ, ಅವರ ಪ್ರಾಣವನ್ನು ಅರ್ಪಿಸಿದ್ದಾರೆ. ನಾವು ಅದನ್ನು ಹೊಂದ್ಕೊಳ್ಳಿದ್ದೀವಿ, ಮನ ಹೊಂದ್ಕೊಂಡು ನಮ್ದಾನೆ ಮನ ನಾವು ಅನುಭವಿಸಿದ್ದೀವಿ ಅವರ ಪ್ರೀತಿ ಎಷ್ಟು ಒಳ್ಳೆಯದು, ಎಷ್ಟು ದೊಡ್ಡದು ಅಂತ. ಇವಾಗ ನಾವು ಈ ಧರ್ಮಶಾಸ್ತ್ರವನ್ನು, ಈ ಗ್ರಂಥವನ್ನು, ಈ ವಾಕ್ಯವನ್ನು ದಿವಾರಾತ್ರಗಳು ಹಗಲು ಇರಲು ಡೇ ಆ್ಯಂಡ್ ನೈಟ್ ನಾವು ಧ್ಯಾನಿಸಬೇಡವ? ಅವರ ವಾಕ್ಯವನ್ನು ನಾವು ತಿಳ್ಕೊಳ್ಳೋಕ್ಕೆ ಓದೋಕ್ಕೆ ನಮಗೆ ಆನಂದವಾಗಿ ಇರಬಾರ್ದ? ಇವಾಗ ನೋಡಿ, ನನಗೆ ಮಟನ್ ಅಂದರೆ ಇಷ್ಟ, ಚಿಕನ್ ಅಂದರೆ ಇಷ್ಟ, ನನಗೆ ಲೆಗ್ ಪೀಸ್ ಅಂದರೆ ಇಷ್ಟ, ಲೇಕಪತ್ತೆ ಐಸ್ ಕ್ರೀಮ್ ಅಂದರೆ ಇಷ್ಟ, ಗುಲಾಬ್ ಜಾಮ್ ಅಂದರೆ ಇಷ್ಟ ಅಂತೀವಿ, ಬಟ್ ನನಗೆ ವಾಕ್ಯ ಇಷ್ಟ. ಅದಕ್ಕೋಸ್ಕರ ನಾನು ಇವತ್ತು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನಾವು ಎಷ್ಟು ಎಜುಕೇಟೆಡ್ ಆಗಿದ್ರೂ ನನ್ನ ಆರೋಗ್ಯಕ್ಕೋಸ್ಕರ ನಾನು ಎಷ್ಟು ತಿಂತಾ ಇದ್ದೀನಿ, ನನ್ನ ಎನರ್ಜಿಗೋಸ್ಕರ ಎಷ್ಟು ತಿಂತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಬಿಟ್ಟರೆ ನಿನ್ನ ಆತ್ಮಗೋಸ್ಕರ ಏನು ತಿಂತಾ ಇದೆಯಪ್ಪ ಅಂದರೆ ನಮ್ಮ ಮೈಂಡು ಸಾತಾನು ಎಷ್ಟು ಡೈವರ್ಟ್ ಮಾಡಿದೆ ನೋಡಿ. ತಿನ್ನಿ, ಬಿರಿಯಾನಿ ಮಾಡ್ಕೊಳ್ಳಿ, ವಾರ ವಾರಕ್ಕೆ ಬಿರಿಯಾನಿ ಮಾಡ್ಕೊಳ್ಳಿ, ವಾರ ವಾರಕ್ಕೆ ಚಿಕನ್ ತಿನ್ನಿ, ಮಟನ್ ತಿನ್ನಿ ಅಂತಾರೆ. ಬಟ್ ವಾಕ್ಯವನ್ನು ಓದಿ ಅಂದರೆ ನಾವು ಬೈಬಲ್ ಎಲ್ಲೋ ಇಟ್ಟಿರ್ತೀವಿ. ಬಟ್ ತಪ್ಪು, ಆ ಮೈಂಡ್ ಸೆಟ್ ನಾವು ಚೇಂಜ್ ಆಗಬೇಕು. ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ತಿಳಿಸಬೇಕು, ನಾವು ಓದಬೇಕು, ನಾವು ನಿಂತ್ಕೋಬೇಕು ದೇವರಿಗೋಸ್ಕರ. ಇಲ್ಲಾಂದರೆ ಭಾರಿ ನಷ್ಟ ನಮಗೆ ಆಗುತ್ತೆ, ನಾವು ಪಾಪಿಗಳಾಗೆ ಇದ್ದೋಗ್ತೀವಿ, ಇಲ್ಲೇ ಇದ್ದುಬಿಡ್ತೀವಿ. ಬಟ್ ದೇವರು ಏನಂತ ಇದ್ದರೆ, ನಿನ್ನ ವಿಷಯದಲ್ಲಿ ನಾನು ಆನಂದವಾಗಿರಬೇಕು, ಅಂದರೆ ನೀನು ನನ್ನ ವಾಕ್ಯದಲ್ಲಿ ಆನಂದವಾಗಿ ಓದಬೇಕು. ನಾವು ಫಸ್ಟ್ ಕ್ಯಾಟಗರಿಯಲ್ಲೇ ಬರ್ತೀವಿ, ಸೆಕೆಂಡ್ ಕ್ಯಾಟಗರಿ ಬರಲ್ಲ. ಅಂದರೆ ದೇವರ ಗೊತ್ತಿದ್ದೂ, ದೇವರ ನಂಬಿಟ್ಟು ನಾವು ಇನ್ನೂ ಫಸ್ಟ್ ವಚನದಲ್ಲಿ ಇದ್ದೀವಿ. ಎಷ್ಟು ಚಿಂತೆ ಮಾಡಬೇಕಂತ ವಿಷಯ ಅಲ್ವಾ ಇದು? ನಾವು ಕ್ರಿಶ್ಚಿಯನ್ಸ್, ನಾವು ಕ್ರಿಶ್ಚಿಯನ್ಸ್ ಅಂತ ನಮ್ಮನ್ನು ನಮ್ಮ ಹೊಗಳ್ಕೊಂತೀವಿ, ಬಟ್ ನಾವು ಏನು ಮಾಡ್ತೇವೆ ದೇವರಿಗೋಸ್ಕರ? ಈ ಲೋಕದಲ್ಲೇ ಎದ್ದುಬಿಡಬೇಕು, ಈ ಲೋಕದಲ್ಲೇ ನಾವು ಜೀವನ ಮಾಡಬೇಕು, ಈ ಲೋಕದಲ್ಲೇ ಎಲ್ಲ ಸಂಪಾದನೆ ಮಾಡಬೇಕು, ಈ ಲೋಕದಲ್ಲೇ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ನಾವು. ಬಟ್ ದೇವರೇನಂತ ಇದ್ದಾರೆ, ದೇವರು ತನ್ನ ಸರ್ವವನ್ನು ನಮಗೋಸ್ಕರ ಅರ್ಪಿಸಿ ತನ್ನ ಪ್ರಾಣವನ್ನು ಶಿಲುವೆ ಮೇಲೆ ಕೊಟ್ಬಿಟ್ಟು ಹೋಗಿದ್ದಾರೆ. ತಂದೆಯಾದ ದೇವರಿಗೆ ಕ್ರೀಸ್ತನಲ್ಲಿ ಸಂತೋಷವಾಗಿದೆ. ಬಟ್ ನಿನ್ನ ನನ್ನ ವಿಷಯದಲ್ಲಿ ದೇವರಿಗೆ ಸಂತೋಷವಾಗಬಾರ್ದ? ಸಂತೋಷವಾಗಕ್ಕೆ ನಾವು ಬಿಡಬೇಕಾ? ನಾವು ತ್ಯಾಗ ಮಾಡಬೇಕಾ?
ಮಾಡಬೇಕು. ಎಷ್ಟು ಓದಬೇಕು, ಎಷ್ಟು ತಿಳ್ಕೋಬೇಕು, ಎಷ್ಟು ಕಷ್ಟಪಡಬೇಕು. ಯಾವಾಗಲೂ ನನ್ನ ಸ್ವಾರ್ಥ, ನಾನು ಚೆನ್ನಾಗಿದ್ದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು. ನೀನು ಯಾಕೆ ಚೆನ್ನಾಗಿರ್ಬೇಕಪ್ಪ, ಈ ಲೋಕಕ್ಕೋಸ್ಕರ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಾ ಇದೀಯಾ? ಬೇಡ, ಈ ಲೋಕ ಶಾಶ್ವತವಲ್ಲ. ದೇವರ ಕಡೆ ನೋಡಬೇಕು, ದೇವರ ಇನ್ನೂ ತಿಳಿಸ್ಕೋಬೇಕು, ಎಲ್ಲರಿಗೂ ತಿಳಿಸ್ಬೇಕು. ನಮಗಿದ್ದಿದ್ದೇ ಒಂದೇ ಒಂದು ಜೀವನ, ಇದ್ದಿದ್ದೇ ಎಷ್ಟು ಟೈಮ್ ಅಂತ ನಮಗೆ ಗೊತ್ತಿಲ್ಲ. ಯಾವಾಗ ತೀರೋಗ್ತೀವೋ ನಮಗೆ ಗೊತ್ತಿಲ್ಲ, ಯಾವಾಗ ಸತ್ತೋಗ್ತೀವೋ ನಮಗೆ ಗೊತ್ತಿಲ್ಲ. ಈ ಚಿಕ್ಕ ಚಿಕ್ಕ ಪುಟಾಣಿ ಥಿಂಗ್ಸ್ ಮೇಲೆ ನಾವು ಯೋಚನೆ ಮಾಡಿ ನನಗೆ ಅದು ಇಲ್ಲ, ಇದಿಲ್ಲ, ಅದಿಲ್ಲ, ಇದಿಲ್ಲ. ದೇವರು ಏನು ಸಂಪಾದನೆ ಮಾಡಿದ್ದಾರೆ ಇಲ್ಲಿ ಬಂದಾಗ? ಒಂದು ಮನೆ ಇತ್ತ, ಸ್ಥಳ ಇತ್ತ? ಓ, ನೀವು ಕಷ್ಟಪಡಿ, ನಿಮ್ಮ ಮಕ್ಕಳಿಗೋಸ್ಕರ ಕಷ್ಟಪಡಿ, ಸಂಪಾದನೆ ಮಾಡಿ, ಅದು ತಪ್ಪಲ್ಲ. ಬಟ್ ನೀವು ಅದ್ರ ಮೇಲೇ ಇದ್ದೀರ. ನಿನ್ನ ಆತ್ಮ ಏನಾಗುತ್ತೋ ನಿನಗೋ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ನೀನು ದೇವರನ್ನ ಪ್ರೀತಿ ಮಾಡೋದು ಬಿಟ್ಬಿಟ್ಟಿದೀಯ. ನನಗೆ ಬಿರಿಯಾನಿ ಅಂದರೆ ಇಷ್ಟ, ಐಸ್ ಕ್ರೀಮ್ ಅಂದರೆ ಇಷ್ಟ, ಕಾರ್ ಅಂದರೆ ಇಷ್ಟ, ನನಗೆ ಡುಪ್ಲೆಕ್ಸ್ ಹೌಸ್ ಅಂದರೆ ಇಷ್ಟ, ವೆಸ್ಟರ್ನ್ ಟಾಯ್ಲೆಟ್ ಅಂದರೆ ಇಷ್ಟ. ಅಂದರೆ ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಎಷ್ಟು ಇಷ್ಟವಾಗಿದ್ದೀವಿ. ದೇವರ ವಾಕ್ಯವನ್ನು ಇಷ್ಟಪಟ್ಟಿದೆಯಾ? ನೀನು ಬೈಬಲ್ಗೆ ಒಳ್ಳೆ ಕವರ್ ಹಾಕ್ಕೊಂಡಿದೀಯ? ಹೋಗಲಿ, ಬೆಳಿಗ್ಗೆ ಇದ್ದಾಗ, ಸಂಜೆ ಮನೆಗೆ ಬಂದಾಗ ನಾನು ಸ್ವಲ್ಪ ಹೊತ್ತಾದರೂ ದೇವರ ವಾಕ್ಯವನ್ನು ಓದಬೇಕು, ತಿಳ್ಕೋಬೇಕು. ದೇವರು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಆತನನ್ನು ಪ್ರೀತಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ಯಾವತ್ತಾದರೂ ಟ್ರೈ ಮಾಡ್ತಿದ್ದೀರಾ? ನೋಡಬೇಕು, ಯೋಚನೆ ಮಾಡಬೇಕು. ಸುಮ್ಮನೆ ಎಲ್ಲ ಸಿಗಲ್ಲ, ಸುಮ್ಮನೆ ಸಿಗಲ್ಲ, ಯಾವುದು ಸಿಗಲ್ಲ ಈ ಲೋಕದಲ್ಲಿ. ಸುಮ್ಮನೆ ಸಿಗಲ್ಲ. ನಾವು ತರಕಾರಿ ಅಂಗಡಿಗೆ ಹೋದಾಗ ಅಲ್ಲಿ ಸುಮ್ಮನೆ ನಮ್ಗೆ ಸಿಗುತ್ತಾ? ನಾವು ಇಷ್ಟು ದುಡ್ಡು ಅಂತ ಕೊಡಬೇಕು, ಆ ದುಡ್ಡು ಕೊಟ್ಟಾಗ ನಾವು ಸುಮ್ಮನೆ ಇರ್ತೀವ? ಚೆನ್ನಾಗಿರೋದೇ ಎತ್ಕೊಂತೀವಿ ನಾವು. ಎಷ್ಟು ಕೊಟ್ಟಿದ್ದೀಯಪ್ಪ? 10 ರೂಪಾಯಿ, 20 ರೂಪಾಯಿ. ಆದರೆ 10-20 ರೂಪಾಯಿಗೆ ನೀನು ಅಷ್ಟೊಂದು ಒಳ್ಳೆ ಟೊಮಾಟೊ ಎತ್ಕೊಂಡ್ರೆ ದೇವರು ನಿನಗೆ ಎಷ್ಟೊಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ, ಇಷ್ಟು ಒಳ್ಳೆ ಶರೀರವನ್ನು ಕೊಟ್ಟಿದ್ದಾರೆ. ಜೀವನ ಮಾಡೋಕ್ಕೆ ನಿನಗೆ ಏನು ಬೇಕು ಈ ಪ್ರಕೃತಿಯಲ್ಲಿ ಎಲ್ಲ ಕೊಟ್ಟಿದ್ದಾರಲ್ವಾ? ದೇವರು ನಿನಗೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ಕಡಿಮೆ ಮಾಡಿದ್ದಾರೆ? ಬಟ್ ನಮ್ಮನ್ನು ನಾವೇ ನಾವು ಮೋಸ ಮಾಡ್ಕೊತೀವಿ. ಇನ್ನೂ ಪಾಪಿಗಳಾಗಿ ನಾವು ಇರಬಾರ್ದು. ದೇವರ ವಾಕ್ಯದಿಂದ ನಾವು ದೇವರ ವಾಕ್ಯವನ್ನು ಓದಬೇಕು ಅಂತ ಪ್ರೀತಿ ನಮ್ಮೊಳಗಡೆ ಬರಬೇಕು, ಆನಂದ ಸಂತೋಷ ಬರಬೇಕು. ಅಷ್ಟು ಭಯ ಬೀಳಬೇಕು ನಾವು. ದೇವರ ವಾಕ್ಯವನ್ನು ನಾನು ತಿಳ್ಕೋಬೇಕು, ನನ್ನ ಜೀವನವನ್ನು ಬದಲಾಯಿಸ್ಕೋಬೇಕು, ನನ್ನ ಜೀವನವನ್ನು ದಿನಕ್ಕೂ ಚೆನ್ನಾಗಿ ಒಂದು ಕ್ರಿಸ್ತ ಜೀವನವಂತೆ, ಒಂದು ಅಪೊಸ್ತಲ ಪೌಲ್ ಜೀವನವಂತೆ ನಾವು ಬಾಳಬೇಕು ಅಂತ ನಾವು ಒಂದು ಕಟ್ಟಡಿ ಮಾಡ್ಕೋಬೇಕು, ಒಂದು ಪ್ರತಿಜ್ಞೆ ಮಾಡ್ಕೋಬೇಕು, ಒಂದು ಸವಾಲು ಮಾಡ್ಕೋಬೇಕು ನಾವು. ಇಲ್ವಾ? ಭಾರಿ ನಷ್ಟವಾಗುತ್ತೆ. ದೇವರು ಅವರು ತಿರ್ಗಾ ಬಂದಾಗ ನಾವು ಎದುರ್ಕೋಬೇಕು. ತಂದೆ, ನೀನು ಕೊಟ್ಟಿದ್ದ ಕೆಲಸ ನಾನು ಚೆನ್ನಾಗಿ ಮಾಡಿದ್ದೇನೆ, ಇದಿಗೋ ನಿಜವಾಗಲೂ ನಾನು ಮಾಡಿದ್ದೀನಿ ಅಂತ ಗಂಭೀರವಾಗಿ ಹೇಳ್ಕೋಬೇಕು. ಇಲ್ಲಾಂದರೆ ಭಾರಿ ಮೋಸ ಆಗುತ್ತೆ. ನಮ್ಮನ್ನು ನಾವೇ ಚೀಟ್ ಮಾಡಿ ಮೋಸ ಮಾಡ್ಕೊತಾ ಇದ್ದಂಗೆ ಆಗುತ್ತೆ. ಅವ್ರ ಲೆಕ್ಕಕ್ಕೆ ಇಲ್ಲದಾಗ ನಮ್ಮ ಹತ್ರ ಲೆಕ್ಕ ಇರಬೇಕು. ಅದಕ್ಕೆ ಅವರ ಮಗವನ್ನು ಏನು ಮಾಡಬೇಕು? ಮುದ್ದು ಪೆಟ್ಕೊನಡಿ. ಏನಂದಿರಾರು? ಮುತ್ತಿಡಿ, ಅವ್ರನ್ನ ಹತ್ತುಕೊಳ್ಳಿ, ಕ್ರಿಸ್ತನನ್ನು ಹತ್ತುಕೊಳ್ಳಿ, ಹತ್ಕೊಂಡು ಒಂದು ಮುತ್ತು ಕೊಡಿ. ಅಂದರೆ ಆಯನ ವಾಕ್ಯಾಲನು, ಆಯನ ವಚನಾಲನು, ಆಯನ ವಾಕ್ಯನ್ನೇ ಗಟ್ಟಿಗೆ ಪಟ್ಕೊಂಡು ಮುದ್ದು ಪೆಟ್ಕೊಂಡು ಅಂತ ಅಂಥ ಪ್ರೀತಿ, ಅಷ್ಟು ಪ್ರೀತಿ ಇರಬೇಕು. ದೇವರ ವಾಕ್ಯ ಅಂದರೆ ನನಗೆ ಅರ್ಥ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ನಮಗೆ ಬಟ್ ಒಂದು ಹೊಸ ಒಳ್ಳೆ ಟಿವಿ ತೊಗೊಂಡಾಗ ರಿಮೋಟಲ್ಲಿ ಗೊತ್ತಾಗಲ್ಲ ಏನು ಹೆಂಗೆ ಹೆಂಗೆ ಅಂತ. ಆದರೆ ಪಕ್ಕದ ಮನೆಯವ್ರನ್ನ ಕರೆದುಬಿಟ್ಟು, ಅವ್ರನ್ನ ಕರೆದುಬಿಟ್ಟು, ಇವ್ರನ್ನ ಕರೆದುಬಿಟ್ಟು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅದೆಂಗೆ ಇದೆಂಗೆ ಅದೆಂಗೆ ಇದೆಂಗೆ ಅಂತ ತಿಳ್ಕೊಳ್ತೀವಿ ನಾವು. ಬಟ್ ದೇವರ ವಾಕ್ಯದಲ್ಲಿ ನಾವು ಯಾಕೆ ಅಷ್ಟೊಂದು ಟೈಮ್ ಕೊಡ್ತಾ ಇಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಲ್ವಾ? ತೋರಿಸ್ಬೇಕು. ದೇವ್ರಿಗೋಸ್ಕರ ನಾವು ಭಾರಿ ಕಷ್ಟಪಡಬೇಕು. ಅಂತಾರೆ ಜನ, ಅಂತಾರೆ ಏನಿಲ್ಲ, ಬೆಳಿಗ್ಗೆ ಒಂದ್ಸತಿ ಪ್ರಾರ್ಥನೆ ಮಾಡಿ, ರಾತ್ರಿ ಒಂದ್ಸತಿ ಪ್ರಾರ್ಥನೆ ಮಾಡಿ, ವಾರಕ್ಕೊಂದ್ಸತಿ ಪ್ರಾರ್ಥನೆ ಮಾಡಿ. ನೋ, ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿಯಾಗಿ ನಮಗೆ ಯಾವುದು ಒಳ್ಳೆಯದು ಸಿಗಲ್ಲ.
ಒಳ್ಳೇದೇನದು ಅಷ್ಟು ಈಸಿಯಾಗಿ ಸಿಗುತ್ತಾ? ನಮಗೊಂದು ಒಳ್ಳೆ ಮನೆ ಸಿಗ್ಬೇಕಂದ್ರೆ ಎಷ್ಟು ಮನೆ ಹುಡುಕ್ತೀವಿ ನಾವು? ಮರಿ ಪರಲೋಕದಲ್ಲಿ ರಾಜ್ಯದಲ್ಲಿ ನಮಗೆ ಒಂದು ಮನೆ ಸಿಗಬೇಕು ಅಂದರೆ ಅಷ್ಟು ಈಸಿಯಾಗಿ ಸಿಗಲ್ಲ. ಕಷ್ಟಪಡದೆ ಯಾವುದಾದ್ರು ಸಿಗುತ್ತಾ? ಅದರಲ್ಲಿ ಒಳ್ಳೇದು ಸಿಗುತ್ತಾ? ಹಾಂ, ಅದೇ ಥರ ಒಳ್ಳೇದು ಸಿಗಬೇಕು, ಪರಲೋಕ ರಾಜ್ಯ ಸಿಗಬೇಕು. ದೇವರು ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಒಂದು ಒಂದು ನ್ಯಾಯ ಕಡ್ಡಿ ಇಟ್ಕೊಂಡು ನ್ಯಾಯ ತೀರ್ಪಿಗೆ ನಾವು ನಿಂತ್ಕೊಂಡಾಗ ನಮ್ಮನ್ನು ನಾವು, ದೇವರೇ ನಾನು ಮಾಡಿದ್ದೀನಿ, ನಿನಗೋಸ್ಕರ ಜೀವನ ಮಾಡಿದ್ದೀನಿ, ನೀನು ನಾನು ಕೊಟ್ಟಿದ್ದೆಯಲ್ಲ ಒಂದು ಜೀವನ, ಅದು ನಿನಗೋಸ್ಕರ ನಾನು ಉಪಯೋಗಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ಕೋಬೇಕು. ನೀತಿಯಾಗಿ ಪರಿಶುದ್ಧವಾಗಿ ಜೀವನ ಮಾಡಬೇಕು. ಸರಿನಾ? ಕಣ್ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ನಿಮಗೆ ಸ್ತೋತ್ರಗಳು. ನಿನ್ನ ವಾಕ್ಯವನ್ನು ತಿಳ್ಕೊಂಡಿದ್ದೀವಿ, ಅರ್ಥ ಮಾಡಿಕೊಂಡಿದ್ದೀವಿ ದೇವರೇ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೋಸ್ಕರ ನಾವು ಎಷ್ಟೋ ಕಷ್ಟಪಡ್ತೀವಿ, ಎಷ್ಟೋ ಮನಸ್ಸಿಗ್ತೀವಿ. ಒಂದು ಬಿರಿಯಾನಿ ವಿಷಯದಲ್ಲಿ, ಒಂದು ಐಸ್ ಕ್ರೀಮ್ ವಿಷಯದಲ್ಲಿ, ಒಂದು ಗುಲಾಬ್ ಜಾಮ್ ವಿಷಯದಲ್ಲಿ ನಾವು ಎಷ್ಟೋ ಆನಂದ ಪಡ್ತೀವಿ, ತಿಂತೀವಿ, ಸಂತೋಷ ಪಡ್ತೀವಿ. ಆದರೆ ನೀನು ಕೊಟ್ಟಿದ್ದ ಈ ಜೀವನದಲ್ಲಿ ನಮಗೋಸ್ಕರ ನಿನ್ನ ಮಗ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಪಾಪಿಗಳಾಗಿದ್ದ ನಮ್ಮನ್ನು ನೀತಿಮಂತರಾಗಿ ಮಾಡಿದ್ದಾರೆ, ಒಳ್ಳೆಯವರಾಗಿ ಮಾಡಿದ್ದಾನೆ. ಆದರೂ ನಿನ್ನ ವಾಕ್ಯವನ್ನು ತಿಳ್ಕೊಳ್ಳೋಕ್ಕೂ, ಓದೋಕ್ಕೂ, ಎಲ್ಲರಿಗೂ ಅದನ್ನು ಹಂಚಕ್ಕೂ ನಮಗೆ ನಾಚಿಗೆ ಆಗ್ತಾ ಇದೆ. ನಮಗೆ ಬುದ್ಧಿ ಇಲ್ಲ, ನಮಗೆ ಸಮಯವಿಲ್ಲ ಅಂತ ನಮಗೆ ನಾವು ಮೋಸ ಮಾಡ್ಕೊತ ಇದ್ದೀವಿ. ಆದರೆ ಇವತ್ತಿಂದ ಹಾಗೆ ಅಲ್ಲ ತಂದೆ. ಪರಿಶುದ್ಧಾತ್ಮನ ಪ್ರೇರೇಪಣದಿಂದ ನಾವು ಇವತ್ತಿಂದ ಹಾಗೆ ಜೀವಿಸಲ್ಲ, ನಾವು ಹಾಗೆ ಬ್ರತಕಲ್ಲ. ಇನ್ನು ನಾವು ಬದಲಾಗನೇ ಆಗಿದ್ದೀವಿ. ನಿನ್ನಗೋಸ್ಕರ ನಾವು ಬ್ರತುಕಿತೀವಿ. ನಿನ್ನ ಪ್ರಾರ್ಥನೆಯನ್ನು, ನಿನ್ನ ವಾಕ್ಯವನ್ನು, ನಿನ್ನ ಪರಿಶುದ್ಧತನನ್ನು ನಾವು ಅಂಟಿಸಿಕೊಂಡು ಅದ್ರ ಪ್ರಕಾರ ತಂದೆ ದೇವರೇ ನಾವು ಜೀವಿಸಬೇಕು. ನನ್ನ ಜೊತೆ ಕೂತ್ಕೊಂಡಿದ್ದವರು ಎಲ್ಲರಿಗೂ ತಂದೆ ದೇವರೇ ನೀವೇ ಒಳ್ಳೆ ಮನಸ್ಸನ್ನು ಕೊಡಿ. ನಾವೆಲ್ಲರೂ ನಿನ್ನ ವಾಕ್ಯವನ್ನು ಪ್ರೀತಿಯಿಂದ, ಸಂತೋಷದಿಂದ ಓದಕ್ಕೆ, ತಿಳ್ಕೊಳ್ಳೋಕ್ಕೆ, ತಿಳಿಸೋಕ್ಕೆ, ಹೇಳ್ಕೊಡೋಕ್ಕೆ ಸಹಾಯ ಮಾಡಿ ನೀವೇ. ಇದೀಗೋ ನಾವು ಈ ಥರ ದೇವರೇ ನಿಮ್ಮ ವಾಕ್ಯವನ್ನು ಇನ್ನೂ ಅನೇಕದ ಸಮಯದಲ್ಲಿ ತಿಳಿಸ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ನಾವು ಜೊತೆಯಾಗಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ನಮಗೆ ಸಮಯವನ್ನು ಕೊಡಿ. ನಮ್ಮ ಜೊತೆಗೆ ಇನ್ನೂ ಅನೇಕರು ಬಂದು ಸತ್ಯವನ್ನು ತಿಳ್ಕೊಂಡು ನಿನಗೆ ನೀತಿಯಾಗಿ, ಮನಸ್ಫೂರ್ತಿಯಾಗಿ, ಸಂತೋಷದಿಂದ, ಹೃದಯಪೂರ್ವಕವಾಗಿ ನಿನ್ನ ಪ್ರೀತಿಸಲಕ್ಕೂ, ನಿನ್ನ ಆರಾಧನೆ ಮಾಡೋಕ್ಕೂ ಸಹಾಯ ಮಾಡಿ. ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಕ್ಕೆ ನಿನಗೆ ಮತ್ತೊಂದೊಮ್ಮೆ ಕೃತಜ್ಞತೆಗಳು ತಿಳಿಸ್ತಾ ಕುಮಾರನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ಎಲ್ಲರಿಗೂ ಒಂದು ಅಬೇ.